ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ, ಶಿವಮೊಗ್ಗ. ಈ ದಿನ ನನ್ನ ವಿಡಿಯೋ ಅಚ್ಚ ಖಾರದ ಪುಡಿ ಅಥವಾ ಕೆಂಪು ಮೆಣಸಿನ ಪುಡಿ ಇರುತ್ತಲ್ಲ, ಬರೀ ಇದಕ್ಕೇನು ಸಾಂಬಾರ್ ಪದಾರ್ಥ ಸೇರಿಸ್ತೆ ಅಚ್ಚ ಖಾರದ ಪುಡಿ ಮಾಡ್ಕೊಳ್ಳೋಕ್ಕೆ, ಯಾವ ಮೆಣಸಿನಕಾಯಿ ತೊಗೊಂಡ್ರೆ ತುಂಬ ರುಚಿಕರವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ ಅಂತ ನೋಡಿ. ಇದು ಸುಕ್ಕುಗಟ್ಟಿದ ಬ್ಯಾಡ್ಗಿ ಅಂತಾರೆ ನೋಡಿ, ಸುಕ್ಕುಗಟ್ಟಿದ ಈ ಮೆಣಸಿನಕಾಯಿ. ಇದು ತುಂಬ ತಿರುಳಿರುತ್ತೆ ಇದರೊಳಗೆ, ಹಾಗೆ ತುಂಬ ಖಾರ ಇರಲ್ಲ, ತುಂಬ ಸಪ್ಪೆನೂ ಇರಲ್ಲ, ಮತ್ತು ಇದು ತುಂಬ ಆರೋಗ್ಯಕರ. ಈ ಮೆಣಸಿನಕಾಯಿ ಸಮಾನಾಗಿ ನಾವು ಈ ಥರ ಒಂದು ಅಚ್ಚ ಖಾರದ ಪುಡಿ ಮಾಡ್ಕೊಳ್ಳೋಕ್ಕೆ, ಈ ಥರದ ಮೆಣಸಿನಕಾಯಿ ತಗೊಂಡ್ರೆ ಹೊಟ್ಟೆ ಉರಿ ಬರೋದಾಗಲಿ, ಗ್ಯಾಸ್ಟ್ರಿಕ್ ಆಗೋದಾಗಲಿ ಆಗಲ್ಲ. ಹಾಗೆ ಇದು ನೋಡಿ ಬಳ್ಳಿಕಾಯಿ, ಅದನ್ನೇನು ಅರ್ಧ ಇದನ್ನು ತಗೊಂಡು ಅರ್ಧ ಈ ಥರ ಬಳ್ಳಿಕಾಯಿ, ಇದೆರಡನ್ನು ಬೆಚ್ಚಗೆ ಮಾಡಿಕೊಂಡು, ಹೀಗೆ ಬಾಣಲಿಲೆ ತುಂಬ ಹುರಿಯೋದಲ್ಲ, ಬೆಚ್ಚಗೆ ಮಾಡಿಕೊಂಡು ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಂಡ್ರೆ ನಾವು ಗರಿ ಗರಿ ಆದಮೇಲೆ ಈ ಥರ ಮೆಣಸಿನ ಪುಡಿ ಮಾಡಿಕೊಂಡ್ರೆ ವೆರಿ ಟೇಸ್ಟಿ. ಒಂದೇ ಮೆಣಸಿನಕಾಯಿ ಹಾಕ್ಕೊಂಡು ಮಾಡೋದು ಅಷ್ಟು ರುಚಿ ಬರಲ್ಲ. ನಾವು ಇವಾಗ ಸ್ವಲ್ಪ ಮಸಾಲೆ ಸಾರೆಲ್ಲ ಮಾಡ್ತೀವಿ, ಮಸಾಲೆ ಪದಾರ್ಥ ಅಚ್ಚ ಖಾರದ ಪುಡಿ ಜೊತೆ ಬೇರೆ ಏನೇನೋ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಎಲ್ಲ ಹಾಕಿ ಅದೇನೇ ಹಾಕಿದ್ರು ಮೆಣಸಿನಕಾಯಿ ರುಚಿ ಇದ್ದರೆ ಮಾತ್ರ ನಾವು ಮಾಡೋಂಥ ಆಹಾರ ಪದಾರ್ಥ ರುಚಿ ಇರೋದು. ಹಾಗಾಗಿ ನಾನು ಇವತ್ತು ನನಗೆ ಮೆಣಸಿನ ಪುಡಿ ಮಾಡ್ಕೋತಾ ಇದ್ದೀನಿ, ಹಾಗೆ ನಿಮಗೂ ಕೂಡ ನಾನು ಇದೊಂದು ತೋರಿಸೋಣ ಅನ್ನಿಸ್ತು, ತೋರಿಸ್ದೆ ನೋಡಿ. ಈ ಥರ ಸುಕ್ಕು 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 ಗಟ್ಟಿರೋವಂಥ ಬ್ಯಾಡ್ಗಿ ಇರುತ್ತೆ ನೋಡಿ ಇದು. ಮತ್ತು ಗಿಡ್ಡ ಮೆಣಸಿನಕಾಯಿ ಹಾಕೋಕ್ಕಿಂತ ಈ ಬಳ್ಳಿಕಾಯಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ನಾವು ಹಸಿಮೆಣಸಿನ್ಕಾಯಿ ಬಳ್ಳಿಕಾಯಿ ತೊಗೊಂಡು ಉಪಯೋಗಿಸ್ತೀವಲ್ಲ, ಅದೇ ಒಣಗಿಸಿರೋಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ನಂದೊಂದು ಸಣ್ಣ ವಿಡಿಯೋ ಇವತ್ತು, ಹೀಗೆ ಅಚ್ಚ ಖಾರದ ಪುಡಿಗೆ ಬೇಕಾದಂಥ ಎರಡು ರೀತಿಯ ಈ ಮೆಣಸಿನ್ಕಾಯಿನ ತೊಗೊಂಡು ಪುಡಿ ಮಾಡ್ಕೊಳ್ಳೋದ್ರಿಂದ ಒಂದು ಹೆಲ್ದಿ ಆಗಿರುತ್ತೆ, ಮತ್ತು ಟೇಸ್ಟಿ ಆಗಿರುತ್ತೆ, ಆಮೇಲೆ ಯಾವುದೇ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ. ನಿಮಗೆ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.